ತುಂಬಾ ಚೆನ್ನಾಗಿದೆ, ವೆರಿ ವೆರಿ ಪಾಸಿಟಿವ್ ರೆಸ್ಪಾನ್ಸ್. ನೆನ್ನೆ ಮೊನ್ನೆ ಎಲ್ಲ ಗಾಂಧಿ ಅವರು, ಅದಿತಿ ಅವರು, ಆಮೇಲೆ ಶಿವೇತಾ ಅವರು ಅವರೆಲ್ಲ ಅಲ್ಲಿ ಬೆಂಗಳೂರಲ್ಲಿ ರೌಂಡ್ಸ್ ಎಲ್ಲ ಅವ್ರು ಮಾಡ್ಕೊಂಡ್ರು. ಸೊ ಮೈಸೂರು ಶೂಟಿಂಗ್ ಇತ್ತು ನನಗೆ, ಗೋಸ್ಟ್ ಫಿಲ್ಮ್. ಸೊ ಇಲ್ಲಿ ಬಂದಾಗ ಸರಿ ಉಪಯೋಗಿಸ್ಕೊಳ್ಳಲ್ಲ, ನಂಗೆ ನೈಟ್ ಶೂಟಿಂಗ್ ಇದೆ. ಸೊ ಡೇ ಏನ್ ಮಾಡೋದು ಅಂದ್ಬಿಟ್ಟು ನಾವು ಒಂದು ವಿಸಿಟ್ ಮಾಡಿ ಥಿಯೇಟರ್ಸ್ಗೆ, ಒಳ್ಳೆ ರಿಪೋರ್ಟ್ಸ್ ಬಂದಿರೋದ್ರಿಂದ ನಮ್ಗೇನ್ ಖುಷಿ ಆಗದಂದ್ರೆ, ನಾವೇನ್ ಫಿಲ್ಮ್ ಮಾಡಿದೀವಿ ಅದು ಇಲ್ಲದೇನೆ ತಮಿಳ್ನಾಡಲ್ಲಿ ಒಳ್ಳೆ ಪ್ರತಿಕ್ರಿಯೆ ಬರ್ತಾ ಇರೋದು, ಬಾಂಬೆಯಲ್ಲಿ ಪ್ರತಿಕ್ರಿಯೆ ಬರ್ತಿರೋದು, ನಮ್ಗೆ ಅದು ಖುಷಿಯಾದ ವಿಷಯ. ನಮ್ಗೆ ಅದು ಅದೇ, ಐ ಥಿಂಕ್ ಅರ್ಷನ್ಗೆ ಆತರ ಥಾಟ್ ಹೆಂಗ್ ಬಂತು ಗೊತ್ತಿಲ್ಲ, ಐ ಥಿಂಕ್ ಐ ಶುಡ್ ಥ್ಯಾಂಕ್ ಹಿಮ್. ಅದು ನಮ್ಮ ಬ್ಯಾನರ್ಲೇ ಬಂದಿರೋದು, ಆಮೇಲೆ ಫಸ್ಟ್ ಟೈಮ್ ಗೀತಾ ಅವ್ರ ಪ್ರೊಡ್ಯೂಸರ್ ಆಗಿ ಬಂದಿರೋದು. ಅದರಲ್ಲಿ ಒಂದು ಒಳ್ಳೆ ಸಿನಿಮಾ ಮಾಡಿದೀವಿ ಅಂತ ಒಂದು 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 ಹೆಮ್ಮೆ ನಮಗಿದೆ. ಐ ಥಿಂಕ್ ತಾಯಿ ಪ್ರೊಡಕ್ಷನ್ ನೋಡ್ಕೊಂಡ್ ಬಂದಿದ್ದೀವಿ, ಬಟ್ ಆದ್ರೂ ಇದು ನಮ್ಗೆ ಫಸ್ಟ್ ಟೈಮ್ ನಾವು ಪ್ರೊಡ್ಯೂಸರ್ ಇಂಡಿವಿಜುವಲ್ ಪ್ರೊಡ್ಯೂಸರ್ ಮಾಡ್ತಿರೋದು. ಬಟ್ ಐ ಥಿಂಕ್ ಹರ್ಷ ತುಂಬಾ ಸಪೋರ್ಟಿವ್ ಆಗಿದ್ರು, ಪ್ರಾಬ್ಲಮ್ ಆಗಿಲ್ಲ. ನಮ್ಮ ಕಸಿನ್ ಒಬ್ರು ಲಕ್ಕಿ ಅಂತ, ನಮ್ಮ ಅತ್ತೆಯವ್ರ ಮೊಮ್ಮಗ, ನಾಗತಿಯವ್ರ ಮೊಮ್ಮಗ, ಅವರು ವರ್ಕ್ ಮಾಡ್ತಾ ಇದ್ರು ಸರ್, ನಮ್ಗೇನು ಪ್ರಾಬ್ಲಮ್ ಆಗಿಲ್ಲ. ಹರ್ಷ ಬರೀ ಡೈರೆಕ್ಟರ್ ಮಾತ್ರ ಅಲ್ಲ, ಮೋರ್ ಲೈಕ್ ಎ ಫ್ಯಾಮಿಲಿ. ಆಮೇಲೆ ನಮ್ಮ ಇದಕ್ಕೆ ಭಾಳ ಏನು ಎಲ್ಲ ಯಾರು ಏನೇನು ಮಾಡಬೇಕು ಕರೆಕ್ಟಾಗಿ ಯಾರಿಗೂ ದ್ರೋಹ ಆಗದ ರೀತಿಲಿ ಭಾಳ ನೀಟಾಗಿ ಎಲ್ಲರೂ. ಇವಾಗ ಮಾಡ್ಬೇಕಂತೀವಿ ನೆಕ್ಸ್ಟ್, ನಮ್ದು ಮಾತ್ರ ಅಲ್ಲ ಬೇರೆಯವ್ರು ಮಾಡ್ಬೇಕಂತೀವಿ. ಸದ್ಯದಲ್ಲಿ ಇರೋದು ವೇದ ವುಮೆನ್ಸ್ ಇಟ್ಕೊಂಡು ಒಂದು ಫಿಲ್ಮ್ ಮಾಡೋಣ ಅಂತ ಅಂದಿದ್ದೀವಿ.